ನೋವು ನಮ್ಮೆಲ್ಲರಿಗೂ ಪಾಠ. ಅಕ್ಕ ಮಹಾದೇವಿಯದು ಒಂದು ಸಂದೇಶ ನಾವೆಲ್ಲರೂ ಅನುಸರಿಸಿಕೊಂಡ್ರೆ ನಮ್ಮ ಜೀವನ ನೆಮ್ಮದಿ ಇರ್ತದ, ಸಮಾಧಾನ ಇರ್ತದ. ಅಕ್ಕ ಮಹಾದೇವರು ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ನುರಿಗಳಿಗಂಜಿದಡೆ ಅಂತಯ್ಯ, ಸಮುದ್ರ ತಡೆಯಲೊಂದು ಮನೆಯ ಮಾಡಿ ನೊರೆತೆರಿಗಳಿಗಂಜಿದಡೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಇದು ಒಂದು ಮಾತು. ಲೋಕದಲ್ಲಿ ಹುಟ್ಟಿದ ಬಳಿಕ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಬ್ರು ಬ್ಯಾಡ ಆದವರು ಎಲ್ಲರಿಗೂ ಪ್ರೀತಿ ಮಾಡಬಹುದು, ಎಲ್ಲರಲ್ಲಿಂದ ಪ್ರೀತಿ ಮಾಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಯಾರಿಗೂ. ಎಲ್ಲರಿಗೂ ನಾವು ಪ್ರೇಮ್ ಮಾಡಬಹುದು, ಎಲ್ಲರಿಂದ ಪ್ರೇಮ್ ಮಾಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಒಬ್ಬೊಬ್ರು ಏನೋ ನಮ್ಮ ದೃಷ್ಟಿಕೋನದಿಂದ ಅಳತಿ ಮಾಡಿ ಟೀಕೆನೂ ಮಾಡ್ತಾರೆ. ಟೀಕೆ ಮಾಡಿದ ನಾವು ಎದೆಗುಂದಬಾರದು, ಅಂಜಬಾರದು, ಅಳಕಬಾರದು. ಅದಕ್ಕೆ ಅಕ್ಕಮ್ಮದೇವ್ರು ಧೈರ್ಯ ಕೊಡ್ತಾರೆ, ಹೆದರದಿರು ಮನವೇ, ಬೆದರದಿರು ತನುವೇ, ನಿಜವನರಿದು ನಿಶ್ಚಿಂತನಾಗಿರು, ನಿಜವನರಿದು ನಿಶ್ಚಿಂತನಾಗಿರು. ಎಂಥ ಪ್ರಸಂಗದಲ್ಲಿಯೂ ನಿಜ ಕಂಡು ನಿಶ್ಚಿಂತಿರು, ಸಮಾಧಾನಿಯಾಗಿರು. ನಮ್ಮ ಸಂಪತ್ತೇ ಸಮಾಧಾನ, ನಮ್ಮ ಸಂಪತ್ತೇ ನೆಮ್ಮದಿ. ಆ ನೆಮ್ಮದಿ ಸಮಾಧಾನವೇ ನಮ್ಮ ದೊಡ್ಡ ಆಸ್ತಿ. ಅದಕ್ಕೆ ಹಂಗೆ ಸಮಾಧಾನದಿಂದ ನಾವು ಕಾರ್ಯ ಮಾಡ್ತಾ ಹೋಗಬೇಕು. ಯಾವುದನ್ನು ನಾವು ಅತಿಯಾಗಿ ಸೀರಿಯಸ್ ತಗೋಬಾರದು. ಬೈದವರು ಬಂಧುಗಳು, ಸ್ತುತಿಸುವನೊಬ್ಬ ನಿಂದಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವನ್ನೊಬ್ಬ ಕೊಂಬ, ಪುಣ್ಯವನ್ನೊಬ್ಬ ಕೊಂಬ. ಪಾಪ ತಗೋದನ್ನು ಅವರು ಅವರಿಗಪ್ಪ, ನೀ ಯಾಕೆ ಚಿಂತೆ ಮಾಡ್ತಿ? ಈ ಸಮಾಧಾನ ಇದೆ. ಈಗ ಅಕ್ಕ ಮಹಾದೇವಿಯವರು ಬಹಳ ಒಳ್ಳೆ ಸಂದೇಶವನ್ನು ನಮ್ಗೆಲ್ಲ ಕೊಟ್ಟು ಹೋಗಿದ್ದಾರೆ. ಅಂತ ಅಕ್ಕ ಮಹಾದೇವಿ ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಸಿದ್ದರಾಮೇಶ್ವರ ಇರ್ಬೋದು, ಮೋಳಿಗೆ ಮಾರೈ ಇರ್ಬೋದು, ಇದಕ್ಕೆ ಮಾರೈ ಇರ್ಬೋದು, ಮದರ್ ಚೆನ್ನೈ ಇರ್ಬೋದು, ಡೋರ್ಕಕ್ಕ ಇರ್ಬೋದು, ಸಂಗಾರ ಹರಳೆ ಇರ್ಬೋದು, ಬಹಳ ದೊಡ್ಡದು. ಹೌದು, ಯಾಕಂದ್ರೆ ಹರಳಯ್ಯ ಮಧುವರಸರು, ಹರಳೆಯನ ಮಗ ಶೀಲವಂತ, ಮಧುವರಸರು ಮಗಳು ಲಾವಣ್ಯವತಿ, ಇವರಿಬ್ರು ಅಂತರ್ಜಾತಿ ವಿವಾಹ ಆಗ್ತು. ಹೌದು, ಹರಳಯ್ಯ ಬಸವಣ್ಣವ್ರಿಗೆ ಶರಣಾರ್ಥಿ ಮಾಡಿದ್ರ ಬಸವಣ್ಣವ್ರು ಆಶೀರ್ವಾದ ಮಾಡ್ಲಿಲ್ಲ. ಶರಣು ಶರಣಾರ್ಥಿ ಅರಭಕ್ತ ಹರಳಯ್ಯನವ್ರೆ ಅಂದ್ರು. ಅವಾಗ ಹರಳಯ್ಯನವ್ರಿಗೆ ರೋಮಾಂಚನ ಆಯ್ತು. ಒಂದು ಶರಣ ಹೆಚ್ಚಾಯ್ತಲ್ಲ ಗುರುವಿಂದು ಅಂತ ಅವ್ರ ಪಾದ ಮೇಲೆ ಬಿದ್ದು ಹೊರಳಬಾಡ ಅನಿಸೋದ್ರೊಳಗಾಗಿ ಬಸವಣ್ಣವ್ರು ಅದಕ್ಕೆ ಕಾಯಕಕ್ಕೆ ಹೋಗ್ಬಿಟ್ಟಿದ್ರು, ಕಣ್ ತೆರೆದೊಳಗಾಗೆ ಹೋಗ್ಬಿಟ್ಟಿದ್ರು. ಅವಾಗ ಅವನಿಗೆ ಬಹಳ ತಾಪ ಆಗ್ತು. ಓ ಗುರುವೇ, ನಾನು ಒಂದು ಸಲ ಶರಣು ಮಾಡಿದರೆ ವಿಶ್ವ ಪೂಜ್ಯರಾದ ತಾವು ಶರಣು ಶರಣಾರ್ಥಿಯನ್ನು ನನಗಿಂತಲೂ ಒಂದು ಶರಣು ಹೆಚ್ಚು ಮಾಡಿ ಹೊರಲಾರದ ಹೊರೆಯನ್ನು ಹೊರಿಸಿದೀಯ ತಂದೆ. ಕಿರಿಯ ಮಗುವನ್ನು ಹಿರಿಯ ಮಡುವಿನಲ್ಲೆಸೆದರೆ ಅವನೆಂತೂ ಬದುಕಬಲ್ಲ ಅಂತ ಪರಿಪರಿಯಾಗಿ ಅವನು ಪಶ್ಚಾತ್ತಾಪ ಪಡ್ತಾರೆ. ಅದರ ಪ್ರಾಯಶ್ಚಿತ್ತಗಾಗಿ ಅವರು ಎಡಪಾದರಕ್ಷ ಪದಪಾದರಕ್ಷೆ ಚರ್ಮವನ್ನ ಕಲ್ಯಾಣಮ್ಮನವರ ಎಡಪಾದರಕ್ಷ ಚರ್ಮವನ್ನ ಸುಲಿದು ಪಾದರಕ್ಷೆ ಮಾಡಿ ಬಸವಣ್ಣವರಿಗೆ ಅರ್ಪಿಸಿದ್ರು. ಬಸವಣ್ಣವ್ರು ಬರ್ತಾರ, ನಮ್ಮಂತ ಗುರುಗಳು ಇದ್ರು ಬಹಳ ಚಲೋ ಶಿಷ್ಯ ಭಕ್ತಿಯಿಂದ ಬೆನ್ನು ಬೆಳಿತಿದ್ವಿ. ಹೌದು, ಆದ್ರೆ ಬಸವಣ್ಣವ್ರು ಏನ್ ಮಾಡಿದ್ರು, ಇದು ಅಪರೂಪ, ವಿಶ್ವದಲ್ಲಿ ಅಪರೂಪ ಶರಣರೇ. ಶರಣರ ಚಮ್ಮಾವಿಗೆ ಪೃಥ್ವಿ ಸಮಬಾರದ ನೋಡ, ಶರಣರ ಚಮ್ಮಾವಿಗೆ ಪೃಥ್ವಿಗೆ ಸಮಬಾರದ ನೋಡ. ಈ ಪೃಥ್ವಿ ಎಲ್ಲ ಒಂದ್ ಕಡೆ ಇಟ್ಟಾಗ ಆ ತೂಕದಕ್ಕಿಂತಲೂ ನಿನ್ ಪಾದರಕ್ಷೆ ತೂಕ ಹೆಚ್ಚಪ್ಪ. ಇದನ್ನ ಕಾಲಿನಲ್ಲಿ ಮೆಟ್ಟಲು ಯೋಗ್ಯ ಅಲ್ಲ, ಇದನ್ನ ತಲೆ ಮೇಲೆ ಇಟ್ಟುಕೊಳ್ಳಲು ಯೋಗ್ಯ ಅಂತ ತಲೆ ಮೇಲೆ ಇಟ್ಟುಕೊಂಡ್ರು. ಅವಾಗ ಹಳೆಯವ್ರಿಗೆ ರೋಮಾಂಚನ ಆಯ್ತು. ಅವಾಗ ಒಂದ್ ಮಾತು ಹೇಳ್ತಾರೆ ಹಳೆಯವರು, ಬಸ ಗುರುವೇ, ನೀವು ತಲೆ ಮೇಲೆ ಹೊತ್ತುಕೊಂಡದ್ದು ಜಡವಾದ ಪಾದರಕ್ಷೆನಲ್ಲ, ಯಾವ ಸಮಾಜವು ಮೆಟ್ಟಿಗಿಂತಲೂ ಕೀಳಾಗಿ ಕಾಣುತ್ತಿದ್ದರೋ ಅವರೆಲ್ಲರನ್ನು ತಲೆಯ ಮೇಲೆ ಹೊತ್ತುಕೊಂಡದನ್ನು ಎತ್ತಿ ತೋರಿಸಿದೆಯಪ್ಪ ಜಗದೊಡೆಯ ಅಂತ. ಅಂದ್ರೆ ಅಂತ ಅಪರೂಪದ ಅವಿನಾಭಾವ ಸಂಬಂಧ. ಅವಾಗ ಹರಳಯ್ಯನವರು ಮುಂದೆ ಮದುವೆ ಆಗ್ತದ, ಅದಾಗಿನ ಸಮಾಜ ಅವ್ರು ತಾಳ್ಕೊಳ್ಳಲಿಲ್ಲ, ಅರಸ ಅದು ಕಿವಿಗೂಡ್ಲಿಲ್ಲ, ಅರಸ ಅವ್ರಿಗೆ ಶಿಕ್ಷೆ ಕೊಟ್ಟ. ಹೀಗೆ ಮುಂದೆ ಕಲ್ಯಾಣ ಪ್ರಣತಿಯರು ಒಡಿತು, ತೈಲ ಚಲಿತು, ಕಲ್ಯಾಣ ಎಲ್ಲ ರಕ್ತ ಭೂಮಿ ರಕ್ತದಿಂದ ತೊಯ್ತು, ತ್ರಿಪುರಾಂತಿ ಕೆರೆ ನೀರೆಲ್ಲ ರಕ್ತವೇ ಆಯ್ತು. ಶರಣರಿಗೆ ಸೈನಿಕರೆಲ್ಲ ಬೆನ್ನತ್ತಿ ಎಲ್ಲಿ ಬೇಕಾದಲ್ಲಿ ಶರಣರನ್ನ ಕೊಲೆ ಮಾಡಿದ್ರು. ಆಗ ಅನಿವಾರ್ಯವಾಗಿ ಶರಣರು ಖಡ್ಗ ಹಿಡಿದು ಹೋರಾಡುವಂತ ಪ್ರಸಂಗ ಬಂತು. ಹೀಗೆ ಬಿಜ್ಜಳನ ಜಗದೇವ್ ಮಲ್ಲಿಬೊಮ್ಮ ಅಂತ ತಿಳ್ಕೊಂಡು ಬಿಜ್ಜಳನ ವಧೆ ಆಯ್ತು. ಒಂದು ಕಡೆ ಬಿಜ್ಜಳ ಮಗನ ಮಗ ಅಲ್ಲ, ಮಗಳು ಮಗ, ಮಗನ ಮಗನಿಗೆ ಯಾವತ್ತಿಗೂ ಸುತ್ತಿಗೆ ಇರ್ತು. ಇವ ಮಗ ಮಗನ ಮಗ ಚಾಲುಕ್ಯ ವಂಶದ ತಾಯಿಯಲ್ಲಪ್ಪ, ಅವನು ವಿಷಯ ಆಸಕ್ತಿ ಇರುವುದರಿಂದ ಅವನು ಪೀಠದ
ಕುಂತಿದ್ದ. ಅಷ್ಟ ಬಸವಣ್ಣವರಂತ ಸಮರ್ಥ ಆ ಇವ್ರಿಗೆ ಸಿಕ್ಕಿದ ಸಲುವಾಗಿ ಎಲ್ಲಾ ಕಡೆ ಒಂದು ಶಾಂತಿ ಸಮಾಧಾನ ನೆಲೆಸ್ತು. ಹೀಗಾಗಿ ಒಳಗೆ ಒಳಗೆ ಸಾಮಂತರಸರೆಲ್ಲ ಒಂದ್ ಕಡೆ ಇದ್ರು. ಈ ಕಡೆ ಪುರೋಹಿತ ಶಾಹಿ ಒಂದು ಗುಂಪಾಯ್ತು. ಪುರೋಹಿತ ಶಾಹಿ ಮತ್ತು ರಾಜಶಾಹಿ ಎರಡೂ ಕೂಡಿ ಶರಣರನ್ನ ಇದು ಸಮತೆಯನ್ನ ಅವರು ತಾಳ್ಕೊಳ್ಳಿಲ್ಲ. ಬ್ಯಾಟ್ರಿ ಬೆಳಕು ಹೆಚ್ಚಾಯ್ತು ಕಣ್ಣು. ಹೌದು, ಆ ಸಮಯ ಬಹುಶಃ ಗುರುಗಳ ಇದೆಲ್ಲ ಕೇಳ್ತಾ ಇದ್ದಾಗ ಸಮಾಜ ಏನಂತ ಹೇಳಿದ್ರೆ ಯಾವಾಗ್ಲೂ ಹಿಂಸೆಯಿಂದ ದೂರ ಇರಬೇಕು, ಶಾಂತಯುತವಾಗಿ ಎಲ್ಲವನ್ನು ಗೆಲ್ಲಬೇಕು ಅನ್ನೋದನ್ನ ಅನಾದಿ ಕಾಲದಿಂದಲೂ ಕೊಡ್ತಾ ಬಂದಿದ್ದಾರೆ. ಬಹುಶಃ ಅದು ಮಠಗಳು ಹೆಚ್ಚಾಗಿ ಅದನ್ನ ಪರಿಪಾಲಿಸುವ ನಿಟ್ಟಿನಲ್ಲಿ ನಿರಂತರ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಠಗಳು ಅಂತ ಹೇಳಿದಾಗ ಸ್ವಾಮಿಗಳಾಗೋದಕ್ಕೆ ಎಲ್ಲರೂ ಇಚ್ಛೆ ಪಡೋದಿಲ್ಲ, ಆದ್ರೆ ಆಗ್ಬೇಕು ಅಂದಾಗ ಅದಕ್ಕೆ ಆದಂತ ಒಂದು ಕ್ರಮ ಇದೆ. ಈಗ ಅಂದ್ರೆ ಶಿವಯೋಗ ಮಂದಿರದಲ್ಲಿ ಅಭ್ಯಾಸ ಮಾಡೋದು ಅಥವಾ ಕಾಶಿಗೆ ಹೋಗ್ಬಾರ್ದು, ಈ ತರದ್ದೆಲ್ಲ ಇದೆ. ಆದ್ರೆ ತುಂಬಾ ಜನ ಅದರ ಬಗ್ಗೆ ಒಲವಿಟ್ಕೊಂಡವರು ಬರಬೇಕು ಅಂದಾಗ ಅದಕ್ಕೊಂದು ಚೌಕಟ್ಟಿನ ನಿಯಮ ಇದೆ. ಅಂದ್ರೆ ನಿಮ್ಮಲ್ಲಿ ಅದಕ್ಕೋಸ್ಕರ ಯಾವ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ? ಅಂದ್ರೆ ಮಾಡಬೇಕು ಆ ಆಸಕ್ತಿ ಇರೋರಿಗೆ. ನಾವು ಆಸಕ್ತಿ ಇರೋರಿಗೆ ಮೊಟ್ಟ ಮೊದಲನೇ ನೋಡೋದು ಅವ್ರ ಆಸಕ್ತಿ ಹಂಬಲ ನೋಡ್ತೇವೆ. ಅವ್ರು ಓದು ಬರಹಕ್ಕಿಂತಲೂ ಅವನು ಸ್ವಲ್ಪ ಅಕ್ಷರ ಬರಬಹುದು, ಅಕ್ಷರ ಇರಬಹುದು, ಅಕ್ಷರ ಕಲಿಸಬಹುದು, ಆದ್ರೆ ಆಸಕ್ತಿ ಮೂಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಹೌದು, ಆ ಹಂಬಲ ಇದ್ದವರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ನಾವು. ಅವನು 10ನೇ ಪಾಸ್ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅದು ಮಹತ್ವದಲ್ಲ. ಅವನಲ್ಲಿ ಈ ಈ ಈ ಮಾರ್ಗಕ್ಕೆ ನಾನು ಬರಬೇಕನ್ನಂತ ಒಂದೇನೋ ಅವನಲ್ಲಿ ಒಂದು ತವಕ ಇರ್ತದಲ್ಲ, ಆಸಕ್ತಿ, ಅದು ಬಹಳ ಮಹತ್ವದ್ದು. ಅಂಥವ್ರಿಗೆ ಮೊದಲನೇ ಆದ್ಯತೆ. ಅಂಥವ್ರ ಸಲುವಾಗಿ ಅವ್ರ ಅವ್ರ ಪ್ರಕಾರ ಮೊದಲು ನಾವು ಅವರಿಗೆ ಬೇಸಿಕ್ ಏನು ಶಿಕ್ಷಣ ಕೊಡಬೇಕು ಕೊಡ್ತೀವಿ. ಒಂದು ಭಾಷೆ ಅಂತಾರಾಷ್ಟ್ರೀಯ ಭಾಷೆ ಒಂದು ಕಲಿಸ್ತೀವಿ, ಒಂದು ರಾಜ್ಯದ ಭಾಷೆ ಒಂದು ಹೊರಗಿನ, ಕನ್ನಡ ಅಂತೂ ಕಂಪಲ್ಸರಿ ಕಡ್ಡಾಯ ಇರ್ತದೆ, ಅದ್ರ ಜೊತೆ ಇತರ ಭಾಷೆಯಲ್ಲಿ ಒಂದು, ಅಂತಾರಾಷ್ಟ್ರೀಯ ಭಾಷೆಯಲ್ಲಿ ಒಂದು ಹಿಂದಿನೋ ಇಂಗ್ಲೀಷೋ ಒಂದು ಕಲಿಸ್ತೀವಿ. ಇತರ ಧರ್ಮಗಳನ್ನು ಪರಿಚಯ ಮಾಡಿಕೊಡ್ತೀವಿ. ಮತ್ತೆ ಅವರಲ್ಲಿ ಬಾಲ್ಯದಲ್ಲಿನೂ ಕೆಲವರು ಆಸಕ್ತಿ ಇದ್ರು ಅದೇ ಒಂದು ಪರಿಸರದಲ್ಲಿ ಬೆಳೆಸಿನೂ ನಾವು ಮಾಡಬಹುದು. ಅದಕ್ಕಿಂತಲೇ ಹೆಚ್ಚು ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಬರೋರು ಬಹಳ ಗಟ್ಟಿಗರಿರ್ತಾರ. ಆ ತಿಳುವಳಿಕೆ ಬಂದ ಮೇಲೆ ತಗೊಳ್ಳೋದನ್ನು ಒಂದು ಮಾರ್ಗದೇ. ಅದಕ್ಕೆ ನಾವು ತಿಳುವಳಿಕೆ ಬಂದ ಮೇಲೆ ತಗೊಳ್ಳೋದೇ ಸೂಕ್ತ ಅಂತ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿದೆ. ಆದ್ರೂ ಕೆಲವರು ಸ್ವಲ್ಪ ತಿಳುವಳಿಕೆ ಇಲ್ದಾಗ್ಲು ಬಂದವರಿಗೂ ನಾವು ಅದೇ ಪರಿಸರದ ಬೆಳೆಸನು ಆ ಪರಿಸರದ ಪ್ರಭಾವದಿಂದಲೂ ಅವರಲ್ಲಿ ಆ ಭಾವನೆ ತಯಾರಾಗ್ತದೆ. ಅದಕ್ಕೆ ಎರಡೂ ಪ್ರಕಾರನು ನಾವು ಅವರಿಗೆ ಆ ಪ್ರವೇಶ ನೀಡಬೇಕು ಅನ್ನುವಂತ ಒಂದು ಉದ್ದೇಶ ಇದೆ. ಈ ದೃಷ್ಟಿಯಿಂದ ಅವ್ರಿಗೆ ಎಲ್ಲಾ ರೀತಿಯಿಂದ ನಾವು ಆಸ್ಪತ್ರೆ ಇಡ್ಕೊಂಡು ಪ್ರತಿಯೊಂದು ಬಟ್ಟಿ ಬರೀ ಊಟ ವಸ್ತಿ ಎಲ್ಲಾನು ಸಂಪೂರ್ಣವಾದಂತ ಜವಾಬ್ದಾರಿ ನಾವು ತಗೋತೀವಿ. ಹೀಗಾಗಿ ಅಂತ ಒಂದು ವಿಶೇಷವಾದಂತ ಬಸವ ತತ್ವ ತಳಹದಿ ಮೇಲೆ ವಿಶೇಷವಾದಂತ ಒಂದು ಸ್ವಾಮಿಗಳನ್ನ ಒಟ್ಟುಗಳನ್ನ ಸಾಧಕರನ್ನ ತಯಾರು ಮಾಡುವಂತ ಒಂದು ಸೆಂಟರ್ ಕೇಂದ್ರ, ಅದು ಅನುಭವ ಮಂಟಪದ ಮುಖಾಂತರ ಅದು ಎಲ್ಲಾ ಕಡೆ ಹೊರಗೆ ಹೋಗ್ಬೇಕು ಅನ್ನುವಂತ ಒಂದು ಸದುದ್ದೇಶ ನಮ್ದಿದೆ. ಆ ಸದುದ್ದೇಶ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಬಸವಣ್ಣನವರೇ ಅವ್ರ ಕಾರ್ಯ ಅವ್ರು ಮಾಡಿಸ್ಕೋತಾರ ಅನ್ನೋಂತ ಭಾವ ನಮ್ಮಲ್ಲದೆ. ಗುರುಗಳೇ, ದೊಡ್ಡವರಲ್ಲ, ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ, ನಿಮ್ಮ ವಚನವನ್ನ ಕೇಳ್ತಿದ್ರೆ ನಮ್ಗೇನ್ ಅನ್ಸತ್ತಂದ್ರೆ, ಇವತ್ತು ಒಂದು ಸಮುದ್ರದಿಂದ ಒಂದು ಬೊಗಸೆ ನೀರು ತೆಗಿಯಕ್ಕೂ ಕೂಡ ನಮ್ಗೆ ಆಗ್ಲಿಲ್ಲ. ಅಷ್ಟೊಂದು ಜ್ಞಾನ ತಮ್ಮಲ್ಲಿದೆ, ನೀವು ಮಾಡ್ತಾ ಇರತಕ್ಕಂಥ ಸೇವೆ ಅಷ್ಟು ದೊಡ್ಡದಿದೆ. ಗುರುಗಳೇ, ಬಹಳಷ್ಟು ಚುಟುಕಾಗಿ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ? ನನಗೆ ಕಾರ್ಯಕ್ರಮ ಬಗ್ಗೆ ಬಹಳ ಸಂತೋಷ ಅನ್ನಿಸ್ತು. ಅದರಲ್ಲಿ ಕನ್ನಡ ರಾಜ್ಯೋತ್ಸವ ದಿವಸ ನಿಮ್ ಜೊತೆ ಹಂಚಿಕೊಳ್ಳುವಂತ ಒಂದು ವಿಚಾರ ವಿನಿಮಯ ಮಾಡುವಂತ ಒಂದು ಅವಕಾಶ ಸಿಕ್ತಲ್ಲ ಅನ್ನಂಥದ್ದು ಬಹಳ ತೃಪ್ತಿ ತಂದಿದೆ, ಸಂತೋಷ ತಂದಿದೆ, ಆನಂದ ತಂದಿದೆ. ವಿಶೇಷವಾಗಿ ಇಂಥ ನನ್ನ ಮನಸ್ಸಿನ ಆಳವಾದಂತ ಅನುಭವ ಹಂಚಿಕೊಳ್ಳುವಂತ ಅವಕಾಶ ಎಲ್ಲಿನೂ ಸಿಕ್ಕಿಲ್ಲ. ಅಂತ ಅವಕಾಶ, ಅಂತ ಆಪರ್ಚುನಿಟಿ ಅಂತಾರ, ಅಂತ ಒಂದು ಸದಾವಕಾಶ ತಾವು ಮಾಡಿಕೊಟ್ಟಿರಲ್ಲ, ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ನಾನೇ ಧನ್ಯವಾದ ಹೇಳ. ನಾವು ನಿಮಗೆ ಬಸವಣ್ಣ ಅವ್ರ ತರ ಶರಣ ಶರಣಾರ್ಥಿ ಅಂತ ಹೇಳ್ತಾ, ಶುಭೋದಯ ಕರ್ನಾಟಕ ನೇರ ಪ್ರಸಾರ ಇವತ್ತಿನ ಸಂಚಿಕೆನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಅಂತ ಹೇಳ್ತಾ, ಇದು ನಮಸ್ಕಾರ. ಶರಣಾರ್ಥಿ.